ಸೌಹಾರ್ದಯುತವಾಗಿ ಮಾತನಾಡ್ತಾ ಇವತ್ತಿನ ಕ್ಷುಲ್ಲಕ ವಾತಾವರಣ ಹಬ್ಬಬಾರದು, ನಾವೆಲ್ಲ ಒಟ್ಟಾಗಿ ಸೇರಿ ಇದಕ್ಕೊಂದು ಅಂತ್ಯ ಆಡಬೇಕು. ಯಾವುದೇ ಕಾರಣದಿಂದ ಕರ್ನಾಟಕದ ಶಾಂತಿಯನ್ನು ನಾವು ಯಾವತ್ತೂ ಕದಡಬಾರದು. ನಮ್ಮ ಕರ್ನಾಟಕ ಯಾವತ್ತೂ ಕೂಡ ಶಾಂತಿ ಸೌಹಾರ್ದತೆಗೆ ಹೆಸರಾಗಿರುವಂಥದ್ದು. ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವ ಮಾತನ್ನು ಕುವೆಂಪುರವರು ಬಹಳ ಹಿಂದೆ ನೀಡಿದ್ದಾರೆ. ನಮ್ಮ ಕರ್ನಾಟಕ ಯಾವತ್ತೂ ಕೂಡ ಇಂಥ ಸಂದರ್ಭ ಬಂದರೂ ಕೂಡ ಪರಸ್ಪರ ಸೌಹಾರ್ದಯುತವಾಗಿ ಭಾವೈಕ್ಯತೆಯಿಂದ ಇರುವಂಥ ಒಂದು ರಾಜ್ಯ ನಮ್ಮ ಕರ್ನಾಟಕ ಅನ್ನುವ ಹೆಮ್ಮೆ ಇದೆ. ಅದರಿಂದ ಅವರು ಕೂಡ ಈ ಹಿಜಾಬ್ ವಿಷಯದಲ್ಲಿ ಇದನ್ನು ಬೇಗ ಅಂತ್ಯ ಆಡಬೇಕಿದಕ್ಕೆಲ್ಲರೂ ಒಟ್ಟಾಗಿ ಸೇರಿ ಅನ್ನುವ ಮಾತನ್ನು ಹೇಳೋದು. ಇದಕ್ಕೆ ಅವಕಾಶವೇ ಕೊಡಬಾರದು. ಇದೊಂದು ಕ್ಷುಲ್ಲಕ ವಿಚಾರ. ಇವತ್ತು ಕೊರೋನಾ ಬಂದಿಗಾಗಲೇ ಮಕ್ಕಳಿಗೆ ಶೈಕ್ಷಣಿಕ ಪ್ರಗತಿ ಕುಂಠಿತವಾಗ್ತಾ ಇದೆ. ಅದ್ರ ಜೊತೆಗೆ ಇಂತಹ ಒಂದು ಕೆಟ್ಟ ಕೆಟ್ಟ ವಿಚಾರಗಳು ಬಂದು ಕ್ಷುಲ್ಲಕ ವಿಚಾರಗಳನ್ನು ಮುಂದೆ ಮಾಡಿಕೊಂಡು ತರಗತಿಗಳನ್ನು ಬಹಿಷ್ಕಾರ ಮಾಡುವಂಥದ್ದು, ಪರಸ್ಪರ ದ್ವೇಷ ಅಸೂಯೆಗಳನ್ನು ಬೆಳೆಸಿಕೊಡುವಂಥದ್ದು ಕುಳಿತಾದಂಥದ್ದೆಲ್ಲ ಅದು ಯಾವುದನ್ನು ಬರೆದೆ ಶಾಲೆ ಎಲ್ಲರನ್ನೂ ಒಟ್ಟಾಗಿ ಕರೆದುಕೊಂಡು ಹೋಗುವಂತಹ ಒಂದು ಸ್ಥಳ. ಅವರ ಶೈಕ್ಷಣಿಕ ಅಭ್ಯಾಸದ ಕಡೆಗೆ ಗಮನ ಕೊಡಬೇಕು. ಇವತ್ತು ಈ ವಿಚಾರ ರಾಜ್ಯ ಹೈಕೋರ್ಟ್ನಲ್ಲಿ ಇರುವಂಥದ್ದು. ಈಗಾಗಲೇ ಸಿಂಗಲ್ ಬೆಂಚಿನಿಂದ ಫುಲ್ ಬೆಂಚಿಗೆ ಹೋಗಿದೆ ಇದು. ಈಗಾಗಲೇ ಒಂದು ಸುತ್ತಿನ ವಿಚಾರಣೆ ನಡೆದು ಇನ್ನು 14-15 ತಾರೀಕೇನೋ ಅದರ ಬಗ್ಗೆ ಅವರು ವಿಚಾರಣೆ ಮುಂದುವರಿಸಲಿದ್ದಾರೆ. ಮಧ್ಯಂತರ ಆದೇಶ ಏನು ಕೊಟ್ಟಿದ್ದಾರೆ ಅಂದರೆ ಇದ್ಯಾವುದಕ್ಕೂ ಅವಕಾಶ ಇಲ್ಲ, ಶಾಲೆಗೆ ಹಾಜರಾಗಿ ಅಂತ ಹೇಳಿದ್ದಾರೆ ಅವರು. ನೀವು ಯಾವುದೇ ಕಾನೂನನ್ನು ಗೌರವಿಸಬೇಕು, ಶಾಂತಿಯನ್ನು ಕಾಪಾಡಬೇಕು, ಅದಕ್ಕೆ ಯಾವುದೇ ಅವಕಾಶಗಳನ್ನು ಬೇರೆ ಕೊಡಬಾರದು. ಜೊತೆಗೆ ಏನು ಕಾನೂನಿಂದ ಏನು ನ್ಯಾಯಾಧೀಶರು ಏನು ಕೊಡ್ತಾರೆ, ನ್ಯಾಯ ತೀರ್ಮಾನ ಕೊಡ್ತಾರೆ, ಅದಕ್ಕೆಲ್ಲರೂ ಭದ್ರಾಗಿ ನಡ್ಕೊಂಡು ಹೋಗಬೇಕು. ಈಗ ಸ್ವಾಮೀಜಿ ಅಂದರೆ ಅವರೇನು ಅದ್ರ ಬಗ್ಗೆ ನನಗೆ ಹೇಳಲಿಲ್ಲ. ಅವರು ಮುಖ್ಯಮಂತ್ರಿ ಹತ್ರ ಮಾತಾಡಿರ್ತಾರೆ. ಅವರು ಈಗಾಗಲೇ ಮುಖ್ಯಮಂತ್ರಿಗಳ ಹತ್ರ ಮತ್ತೆಲ್ಲ ರಾಜಕೀಯ ಮುಖಂಡರ ಹತ್ರ ಬೆಳೀತಾ ಇದ್ದಾರೆ. ಇದೇನಾಗ್ತಾ ಇದೆ ಅಂದರೆ ಧಾರ್ಮಿಕವಾಗಿ ಅಂತ ತಿಳ್ಕೊಂಡು ರಾಜಕೀಯ ಪ್ರಾಮುಖ್ಯತೆ ಪಡ್ಕೋತಾ ಇದೆ ಅನ್ನಿಸ್ತದೆ ನನಗೆ. ಹೆಚ್ಚಿನದಾಗಿದು ರಾಜಕೀಯ ಪ್ರವೇಶ ಮಾಡಬಾರ್ದು ವಿಚಾರದಲ್ಲಿ, ಅವಾಗ ಅದಷ್ಟು ಕದೇ ಸಂದರ್ಭ ಆಗ್ತದೆ. ಯಾರೂ ಕೂಡ ಧಾರ್ಮಿಕ ಮುಖಂಡರು ಈ ವಿಚಾರಗಳಿಗೆ ಪ್ರೋತ್ಸಾಹ ಮಾಡೋದಿಲ್ಲ. ಶಾಲೆಯ ನಿಯಮ ಎಲ್ಲರೂ ಪಾಲನೆ ಮಾಡಬೇಕಾಗಿರುವಂಥದ್ದು. ಅದಕ್ಕೆ ಹಿಂದಿಂದ ನಡ್ಕೊಂಡು ಬಂದಿದ್ದೀವಿ, ಇವತ್ತೇನು ಹೊಸ್ತಲ್ಲ ಇದು. ರಾಜಕೀಯ ನೋಡಿ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ವಿಚಾರಗಳು ಬಂದರೂ ಕೂಡ ಇದನ್ನು ಮತೀಯವಾಗಿ ಕಾಣ್ತಾರೆ, ಅದನ್ನು ತಗೋಬಾರ್ದು ಯಾವತ್ತೂ ಕೂಡ. ಅವರೇ ಹೇಳ್ತಾಯಿದ್ರು, ನಮ್ಮ ಮುಸಲ್ಮಾನರು ಹೊರದೇಶಕ್ಕೆ ಹೋದರೆ ಭಾರತೀಯದ ಮುಸಲ್ಮಾನರನ್ನ ಹಿಂದೂಗಳಂತೆಯೇ ಗೌರವಿಸ್ತಾರೆ. ನಮ್ಮನ್ನು ಹಿಂದೂಸ್ತಾನದಿಂದ ಬಂದಿದ್ದೀರಿ, ನಿಮ್ಗೆ ಬಹಳ ಗೌರವ ಇದೆ ಅನ್ನೋ ಭಾವನೆಯಿಂದ ನೋಡ್ತಾರೆ ನಮ್ಮನ್ನೆಲ್ಲ. ಹೊರದೇಶಗಳಲ್ಲಿ ಹೋದಾಗ ಅಷ್ಟು ಗೌರವ ನಮ್ಮ ಮುಸಲ್ಮಾನರಿಗೆ ಭಾರತೀಯ ಮುಸಲ್ಮಾನರಿಗೆ ಇದೆ ಅನ್ನುವಂಥ ಭಾವನೆಯ ಮಾತುಗಳನ್ನು ಅವ್ರು ಹೇಳ್ಕೊಂಡ್ರು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.